ವಿಶ್ವವಿಖ್ಯಾತ ದಸರಾ ಹಬ್ಬ ಈಗಾಗಲೇ ಆರಂಭವಾಗಿದೆ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುವಂಥದ್ದು ಅದರ ಜೊತೆಗೆ ಹಬ್ಬಕ್ಕೆ ಮತ್ತಷ್ಟು ಕಳೆ ಕೊಡುವುದು ಅಂತಂದರೆ ಅದು ಗೊಂಬೆ ಉತ್ಸವ ಗೊಂಬೆ ಉತ್ಸವ ಅಂತಂದರೆ ನಾವೆಲ್ಲ ಏನು ಅನ್ಕೋತೀವಿ ಒಂದಷ್ಟು ಗೊಂಬೆಗಳನ್ನ ಇಟ್ಟಿರ್ತಾರೆ ಪೂಜೆಗಳನ್ನು ಮಾಡ್ತಾರೆ ಅಂತ ಹೇಳಿ ಆದರೆ ನಗರದ ಬನ್ನೇರುಘಟ್ಟ ನಿವಾಸಿಗಳು ವಿಭಿನ್ನವಾಗಿ ಮಾಡಿರುವಂಥದ್ದು ನಿಜಕ್ಕೂ ನಾವು ಅದನ್ನು ನೋಡ್ತಾ ಹೋದಾಗ ಈ ರೀತಿಯಾಗಿಯೂ ಕೂಡ ಮಾಡಬಹುದಾ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿ ಮೂಡುವಂದು ಮೂಡುವಂಥದ್ದು ಸೊ ನಿಮಗೆ ಸಂಪೂರ್ಣವಾಗಿ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗೊಂಬೆ ಉತ್ಸವವನ್ನು ಅವರು ಮಾಡಿದರೆ ಮೊದಲನೇದಾಗಿ ಮನೆಯ ಮುಂಭಾಗದಲ್ಲಿ ವೆಲ್ಕಮ್ ಟು ಬೊಂಬೆ ಮನೆ ಅನ್ನೋದನ್ನು ಬೋರ್ಡ್ ಹಾಕೋದ್ರ ಮೂಲಕ ಎಲ್ಲರನ್ನು ಅವರು ವೆಲ್ಕಮ್ ಮಾಡುವುದಕ್ಕೆ ಈ ಮನೆಯ ಅಂದರೆ ಮಂಜುಳಾ ಮದನ್ ಮನೆಯವರು ಸ್ವಾಗತವನ್ನು ಕೋರ್ತಾ ಇರುವಂಥದ್ದು ಮನೆಯಲ್ಲಿ ನಾವು ಕಾಲಿಟ್ಟರೆ ಸಾಕು ಗೊಂಬೆಗಳೇ ಕಂಡು ಬರ್ತಾ ಇರುವಂಥದ್ದು ಬೆಂಗಳೂರು ಮೈಸೂರಿನಲ್ಲಿ ನಡೆಯುವಂತಹ ಎಲ್ಲವೂ ಸಂಪೂರ್ಣವಾಗಿ ನಮಗೆ ಈ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಹೋಗುತ್ತೆ ಇದು ಬೆಂಗಳೂರಿನ ಹಳೆಯ ಸಸ್ಯಾಹಾರಿಗಳ ಸ್ವರ್ಗ ಲೋಕ ಅಂತಂದರೆ ಇದೊಂದು ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಏನೆಲ್ಲ ಸಿಗುತ್ತೆ ಆ ಎಲ್ಲವೂ ಕೂಡ ಅಂದರೆ ವಿ ವಿಪುರಂನ ಫುಡ್ ಸ್ಟ್ರೀಟ್ ಏನೆಲ್ಲ ಸಿಗುತ್ತೆ ಆ ಎಲ್ಲವೂ ಜಿಲೇಬಿ ಆಗಿರಬಹುದು ಇಲ್ಲಿ ಚಿಕ್ಕದಾಗಿರುವಂತಹ ಕೊಕೋ ಕೋಲಾ ಬಾಟಲ್ಗಳಾಗಿರಬಹುದು ಕ್ಯಾಂಡಿ ಐಸ್ ಕ್ರೀಮ್ ಆಗಿರಬಹುದು ಪಡ್ಡು ಆಗಿರಬಹುದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಅದೇ ರೀತಿಯ ಅಂದರೆ ಹೆಚ್ಚಾಗಿ ಫುಡ್ ಸ್ಟ್ರೀಟ್ಗೆ ಹೋಗುವಂಥವರೆಗೂ ಕೂಡ ಇದು ಗಮನ ಸೆಳೆಯುವಂಥ ಥೀಮ್ನಲ್ಲಿ ಮಾಡಿರುವಂಥದ್ದು ಅದರ ಪಕ್ಕಕ್ಕೆ ಬಂದರೆ ನಾವೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಬೇಕ್ರಿ ಅಡಿಗೆ ನೋಡ್ತಾ ಇರ್ತೀವಿ ಅದು ವಿ ವಿ ಬೇಕ್ರಿ ಅದರ ಐಟಮ್ಸ್ಗಳು ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ ಬನ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಏನೆಲ್ಲ ಅಂದರೆ ಕಾರ್ನ್ ಆಗಿರ್ಬೋದು ಈ ಎಲ್ಲವೂ ಕೂಡ ಏನು ನೋಡುಗರಿಗೆ ಒಂಥರ ಸೆಳೀತಾ ಇರುವಂತಹದ್ದು ಅಂದರೆ ಎಷ್ಟು ಫೇಮಸ್ ಆಗಿದೆ ಆ ಎಲ್ಲವೂ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಅದರ ಜೊತೆಗೆ ಗಾಂಧಿ ಬಜಾರ್ ಅಂತಂದರೆ ಎಲ್ರಿಗೂ ಮೊದಲು ನೆನಪಾಗೋದು ವಿದ್ಯಾರ್ಥಿ ಭವನ ವಿದ್ಯಾರ್ಥಿ ಭವನ ಆವಾಗ ಹೇಗಿತ್ತು ಈಗಲೂ ಹಾಗಿದೆ ಅದೇ ಥೀಮ್ನಲ್ಲಿ ವಿದ್ಯಾರ್ಥಿ ಭವನವೂ ಕೂಡ ಇಲ್ಲಿ ಮೂಡಿ ಬಂದಿರುವಂಥದ್ದು ಸಂಪೂರ್ಣವಾಗಿ ವಿದ್ಯಾರ್ಥಿ ಭವನದಲ್ಲಿ ಅಡುಗೆ ಸಿಸ್ಟಮ್ ಆಗಿರ್ಬೋದು ಅಲ್ಲಿ ಊಟದ ಟೇಬಲ್ ಸಿಸ್ಟಮ್ ಆಗಿರ್ಬೋದು ಬೋರ್ಡ್ ಆಗಿರ್ಬೋದು ಈ ಎಲ್ಲವೂ ಕೂಡ ನಮಗೆ ವೆಲ್ಕಮ್ ಮಾಡುವಂಥದ್ದು ಅಂದರೆ ಬಾಗಿಲದ ಮುಂಭಾಗದಲ್ಲಿ ನಿಂತು ವೆಲ್ಕಮ್ ಮಾಡುವುದಕ್ಕೆ ಸಜ್ಜಾಗಿರುವಂಥದ್ದು ಅದರ ಪಕ್ಕಕ್ಕೆ ಬಂದರೆ ನಮ್ಮ ಗಾಂಧೀಜಿಯವರ ಏನು ಅವರು ಚರಕವನ್ನು ಮಾಡ್ತಾ ಇದ್ರು ಆವಾಗಿಂದು ಅಂದರೆ ಸಂಪೂರ್ಣವಾಗಿ ಗಾಂಧೀಜಿಯವರನ್ನು ಕೂಡ ನಾವು ಇಲ್ಲಿ ನೋಡಬಹುದು ಅವರು ಯಾವ ರೀತಿಯಾಗಿ ಎಫರ್ಟ್ ಹಾಕಿದ್ರು ಯಾವ ರೀತಿಯಾಗಿ ಶ್ರಮಿಸಿದರು ಅನ್ನುವಂಥದ್ದು ಇನ್ನು ಅದರ ಪಕ್ಕದಲ್ಲಿ ಏನು ಅಬ್ದುಲ್ ಕಲಾಂ ಅವರಾಗಿರ್ಬೋದು ಅವ್ರದ್ದು ಕೂಡ ನಾವು ಈ ದೃಶ್ಯಾವಳಿಗಳಲ್ಲಿ ಒಂದು ಮೂರ್ತಿಯನ್ನು ಇಡೋದಾಗಿರ್ಬೋದು ಗೊಂಬೆಗಳನ್ನು ಇಡೋದ್ರ ಮೂಲಕ ಇಲ್ಲಿ ಇಟ್ಟಿರುವಂಥದ್ದು ಇನ್ನು ಹೆಚ್ಚಾಗಿ ನಮ್ಮೆಲ್ಲರನ್ನ ಗಮನ ಸೆಳೀತಾ ಇರೋದು ಅಂತಂದರೆ ಎಮ್ ಎಮ್ ಮೊಬೈಲ್ ಕ್ಯಾಂಟೀನ್ ಈಗ ಹೇಗೆ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಬಂದಿದೆಯೋ ಅದೇ ರೀತಿಯಲ್ಲಿ ಎಮ್ ಎಮ್ ಅನ್ನುವುದು ಎಲ್ರಿಗೂ ಪ್ರಶ್ನೆ ಕಾಡುತ್ತೆ ಎಮ್ ಎಮ್ ಅಂತಂದರೆ ಬೇರೇನೂ ಅಲ್ಲ ಈ ಮನೆಯ ಹಿರಿಯರಾದಂತಹ ಮಂಜುಳಾ ಮದನ್ ಮೊಬೈಲ್ ಕ್ಯಾಂಟೀನ್ ಅನ್ನುವ ನೇಮ್ನ ಅಡಿಯಲ್ಲಿ ಅವರು ರೆಡಿ ಮಾಡಿರುವಂತಹದ್ದು ಸೊ ಅದರ ಜೊತೆಗೆ ಪಕ್ಕಕ್ಕೆ ಬಂದರೆ ವಾಸ್ತು ಲಕ್ಷ್ಮಿಯರು ಅಂತಂದರೆ ಎಲ್ಲಿ ಲಕ್ಷ್ಮಿಯರು ನೆಲೆಸಿರ್ತಾರೋ ಅಲ್ಲಿ ಯಾವುದೇ ಕಷ್ಟಗಳಿಲ್ಲ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇಲ್ಲಿ ಲಕ್ಷ್ಮಿಯರನ್ನು ಇಟ್ಟಿರುವಂಥದ್ದು ಅದರ ಜೊತೆಗೆ ಮೇನ್ ಹಬ್ಬಕ್ಕೆ ಬೇಕಾಗಿರುವಂಥದ್ದು ಅಂತಂದರೆ ಅದು ಗೊಂಬೆಗಳು ಪಟ್ಟದ ಗೊಂಬೆಗಳು ಸಂಪೂರ್ಣವಾಗಿ ಒಂಬತ್ತು ಸ್ಟೆಪ್ಸ್ಗಳಲ್ಲಿ ದೇವಾನು ದೇವತೆಗಳು ಅಂದರೆ ಅಷ್ಟೇ ಲಕ್ಷ್ಮಿಯರಾಗಿರಬಹುದು ನವದುರ್ಗೆಯರಾಗಿರಬಹುದು ಮತ್ತು ಶ್ರೀರಂಗಪಟ್ಟಣದ ದೇವರಾಗಿರಬಹುದು ಗಿರಿಜಾ ಕಲ್ಯಾಣವಾಗಿರಬಹುದು ಸಂಪೂರ್ಣವಾಗಿ ಅಂದರೆ ದೇವತೆಗಳು ಕೂಡ ಇಲ್ಲಿ ದರೆಗಿಳಿದಿರುವುದು ನಮ್ಮ ಕಣ್ಣಿಗೆ ಕುಕ್ಕುತ್ತೆ ಯಾಕಂತಂದರೆ ನಾವ್ಯಾರು ನಾವೆಲ್ಲರೂ ನಮ್ಮ ಕಲ್ಪನೆಯಲ್ಲಿ ದೇವ್ರು ಹೀಗಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ ಹೊರತು ದೇವರು ಹೀಗೇ ಇದ್ದಾನೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾವು ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಒಂಬತ್ತು ಸ್ಟೆಪ್ಸ್ಗಳಲ್ಲಿ ದೇವತೆಗಳು ಮೂಡಿ ಬಂದಿರುವಂಥದ್ದು ಇನ್ನು ಮೇನ್ ಥೀಮ್ ಈ ಮನೆಯವರು ಯಾವುದೇ ಜಾಗವನ್ನು ಏನು ಹಾಳು ಮಾಡದೇನೆ ಒಂದು ರೀತಿಯಲ್ಲಿ ಮೆಸೇಜ್ ಕೊಡೋದಕ್ಕೆ ಮುಂದಾಗಿರೋದ್ರಿಂದ ಮೇಲ್ಗಡೆ ನಾವು ದೇವಾನು ದೇವತೆಗಳನ್ನು ನೋಡ್ತೀವಿ ಕೆಳಭಾಗದಲ್ಲಿ ನಮ್ಮ ಕರ್ನಾಟಕದ ಕಾಡು ಪ್ರದೇಶ ಅಂದರೆ ಅರಣ್ಯ ಪ್ರದೇಶಗಳನ್ನು ನೋಡ್ತೀವಿ ಅಲ್ಲಿ ಪ್ರಾಣಿಗಳಾಗಿರಬಹುದು ಗಿಡ ಮರಗಳಾಗಿರ್ಬೋದು ಪಕ್ಷಿಗಳಾಗಿರಬಹುದು ಅದು ಯಾವ ರೀತಿಯಾಗಿ ಅಲ್ಲಿ ಸ ಅಲ್ಲಿ ಇರುತ್ತೆ ಅಂದರೆ ಸಂಪೂರ್ಣವಾಗಿ ಅರಣ್ಯ ಪ್ರದೇಶದಲ್ಲಿ ಅದು ಹೇಗಿರುತ್ತೆ ಹೇಗೆ ವಾಸ ಮಾಡುತ್ತೆ ಅದರ ಜೀವನ ಹೇಗಿರುತ್ತೆ ಅದರ ಸುತ್ತಮುತ್ತಲು ಗಿಡಗಳ ಮಧ್ಯೆ ಅದು ಹೇಗೆ ಬೆಳೆಯುತ್ತೆ ಅದರ ಅದು ಹೇಗೆ ಸಂಪೂರ್ಣವಾಗಿ ಒಂದು ಅರಣ್ಯದ ಥೀಮ್ನ ಮೂಲಕ ಈ ಕಾಡು ಅಂದರೆ ಅರಣ್ಯ ಪ್ರದೇಶ ಮೂಡಿಬಂದಿರುವಂಥದ್ದು ಇನ್ನು ತುಂಬ ಅಂದರೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಇತ್ತೀಚಿಗಷ್ಟೇ ಅಯೋಧ್ಯೆಯ ರಾಮ ಮಂದಿರ ಆಯಿತು ರಾಮನ ಥೀಮ್ನಲ್ಲಿ ಮೂಡಿಬಂದಿರುವಂಥದ್ದು ಅಂತಂದರೆ ಅದು ರಾಮ ಮಂದಿರ ನಾವು ಮೊದಲನೇದಾಗಿ ರಾಮ ಮಂದಿರಕ್ಕೆ ಹೋಗಬೇಕು ಅನ್ನೋದನ್ನು ಹೇಗೆ ನೋಡ್ತೀವಿ ಅಂತಂದರೆ ನಾವೆಲ್ಲರೂ ಅಯೋಧ್ಯೆಗೆ ಹೋದಾಗ ನಾವೆಲ್ಲ ಬಸ್ಸಲ್ಲಿ ಹೋಗೋ ಪ್ಲ್ಯಾನಲ್ಲಿರ್ತೀವಿ ಆದರೆ ಅಯೋಧ್ಯೆಯಲ್ಲಿ ಯಾವುದೇ ರೀತಿಯಾಗಿ ಬಸ್ಸಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ಮೇನ್ ರೋಡಲ್ಲಿ ಒಂದು ಸೈಕಲ್ ಮೂಲಕ ಹೋಗ್ಬೌದು ಇಲ್ಲ ಇನ್ನೊಂದು ಆಟೋ ಮೂಲಕ ನಾವೆಲ್ಲ ಹೋಗ್ಬೌದು ಹಾಗಾಗಿ ಇಲ್ಲಿ ಮೇನ್ ಕಾನ್ಸೆಪ್ಟ್ ಕೂಡ ಅಯೋಧ್ಯೆಯ ಆಟೋ ಮತ್ತು ಸೈಕಲ್ ಅನ್ನ ನಾವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಕಣ್ ತುಂಬ್ಕೋಬಹುದು ಸೊ ಈ ರೀತಿಯಾಗಿ ಅವರು ಸಂಪೂರ್ಣವಾಗಿ ಅಯೋಧ್ಯೆಯ ಎಲ್ಲಾ ಕಾನ್ಸೆಪ್ಟನ್ನ ಮಾಡಿರುವಂತಹದ್ದು ಇದು ಅಯೋಧ್ಯೆಯ ರಾಮ ಜಂಬು ಏನು ಅಂದ್ರೆ ರಥೋತ್ಸವನು ಕೂಡ ಇಲ್ಲಿ ಅಹ್ ಅಳವಡಿಕೆ ಮಾಡಿರುವಂತಹ ಅಂದ್ರೆ ಯಾವ ರೀತಿಯಾಗಿ ರಥೋತ್ಸವ ನಡೆಯುತ್ತೆ ಅಲ್ಲಿ ಅರ್ಚಕರು ಹೇಗಿರ್ತಾರೆ ಅಲ್ಲಿಯ ಜನರು ಹೇಗೆ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಆ ಉತ್ಸವದ ಏನು ರಥವನ್ನು ಹೇಗೆ ಅಲಂಕಾರ ಮಾಡಿರ್ತಾರೆ ಅನ್ನುವಂಥದ್ದನ್ನು ಕೂಡ ಈ ದೃಶ್ಯಾವಳಿಗಳಲ್ಲಿ ನಾವು ಕಣ್ತುಂಬ್ಕೊಳ್ಬೋದು ಯಾರೆಲ್ಲ ನಾವು ಅಯೋಧ್ಯೆಗೆ ಹೋಗೋಕ ಆಗಿಲ್ವೋ ನಾವೆಲ್ಲರೂ ಕೂಡ ಇಲ್ಲಿಂದಲೇ ದರ್ಶನ ಪಡೆಯುವುದಕ್ಕೂ ಕೂಡ ನಮಗೆ ಅವಕಾಶ ಸಿಕ್ಕಿರುವಂಥದ್ದು ಅದ್ರ ಜೊತೆಗೆ ರಾಮ ಮಂದಿರ ಸಂಪೂರ್ಣವಾಗಿ ಈ ರೀತಿಯಾಗಿ ಮೂಡಿ ಬಂದಿರುವಂಥದ್ದು ಈಗ ನಮ್ಮೆಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಕಾದಿದೆ ಅನ್ನೋದರಲ್ಲಿ ಯಾಕಂತಂದರೆ ಈ ದೃಶ್ಯಾವಳಿಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ರಾಮ ಮಂದಿರ ಕಾಣ್ತಾ ಇದೆ ಕೆಳಗಡೆ ರಾಮ ಮಂದಿರ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಈಗ ಮೇಲ್ಗಡೆ ನಡೆಯುವಂತಹ ಎಲ್ಲ ಘಟನೆಗಳು ಲೈವಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಇವರು ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಬಳಕೆ ಮಾಡಿ ಮಾಡಿರುವಂತಹ ಕಾನ್ಸೆಪ್ಟ್ ಈಗ ನೀವು ಈ ಕಾನ್ಸೆಪ್ಟಲ್ಲಿ ನೋಡಬಹುದು ಈಗ ಇದರ ಡೋರನ್ನು ಹೇಗೆ ಅವರು ಓಪನ್ ಮಾಡೋದನ್ನು ಸಹ ತೋರಿಸ್ತಾ ಹೋಗ್ತಾರೆ ಅಂದರೆ ಸಂಪೂರ್ಣವಾಗಿ ಅವರು ತಾವು ಮನೆಯಲ್ಲಿಯೇ ರೆಡಿ ಮಾಡಿರುವಂಥದ್ದು ನೀವು ನೋಡಬಹುದು ಈಗ ನಮ್ಮ ಕ್ಯಾಮ್ರಾಮನ್ ಅರುಣ್ ಅವರು ನಿಮಗೆ ತೋರಿಸ್ತಾರೆ ದೃಶ್ಯಾವಳಿಗಳಲ್ಲಿ ಈ ರೀತಿಯಾಗಿ ಒಳಗಡೆ ಮಾಡಿ ಸಂಪೂರ್ಣವಾಗಿ ದೇವರ ಅಂದ್ರೆ ರಾಮನನ್ನ ಕೂರಿಸಿ ಆ ಈ ರೀತಿಯಾಗಿ ಮಾಡಿರುವಂಥದ್ದು ಈಗ ನೋಡ್ಬೋದು ನೀವು ರಾಮನ ಮೂರ್ತಿಯನ್ನ ಅಹ್ ಕಾಣಿಸ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ರಾಮನಿಗೆ ಈಗ ಅಭಿಷೇಕ ನಡೀತಾ ಇದೆ ಲೈವ್ ಆಗಿ ಅಭಿಷೇಕ ನಡೀತಾ ಇದೆ ಅಲ್ಲಿ ಯಾರು ಕೂಡ ನೀರು ನೀರ್ ಹಾಕ್ತಾ ಇಲ್ಲ ಅಭಿಷೇಕ ಮಾಡ್ತಾ ಇಲ್ಲ ಇದೆಲ್ಲವೂ ಕೂಡ ಅವರ ಆಲೋಚನೆ ಅವರ ಟೆಕ್ನಾಲಜಿ ಮೂಲಕ ಮಾಡಿರುವಂಥದ್ದು ಈಗ ನೀವೆಲ್ಲ ಅಭಿಷೇಕವನ್ನ ಲೈವ್ ಆಗಿ ನೋಡಿದ್ರೆ ಈಗ ರಾಮನಿಗೆ ಆಗುವಂತಹ ಅಲಂಕಾರವನ್ನ ನೋಡುವಂತಹ ಸಮಯ ಈ ಅಯೋಧ್ಯೆಯಲ್ಲಿ ರಾಮನಿಗೆ ನಡೆಯುವಂಥ ಅಲಂಕಾರ ಅಯೋಧ್ಯೆಯಲ್ಲಿ ರಾಮನಿಗೆ ನಡೆಯುವಂಥ ಅಭಿಷೇಕನೂ ಕೂಡ ತಮ್ಮದೇ ಆದಂತಹ ಆಲೋಚನೆ ಮೂಲಕ ಮಾಡಿರುವಂಥದ್ದು ಇದೀಗ ಅಭಿಷೇಕಾದ ಬಳಿಕ ರಾಮ ಹೇಗೆ ತಯಾರಾಗಿದೆ ಅಂದರೆ ಅಲಂಕಾರಗೊಂಡಿದ್ದಾನೆ ಅಲ್ಲಿ ಮುಂದಗಡೆ ಅರ್ಚಕರು ಕೂಡ ಇದ್ದಾರೆ ಯಾವ ರೀತಿಯಾಗಿ ರಾಮ ಅಲಂಕಾರಗೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಅದರ ಜೊತೆಗೆ ರಾಮನ ನಾಮಗಳು ಕೂಡ ರಾಮ ಸ್ಮರಣೆಯ ರಾಮನ ಭಜನೆಗಳನ್ನು ಕೂಡ ಅಳವಡಿಕೆ ಮಾಡುವುದರ ಮೂಲಕ ಎಲ್ಲ ರಾಮನ ಭಕ್ತರಲ್ಲಿ ಮೈ ಜುಮ್ಮೆನ್ನಿಸುವಂತಹ ದೃಶ್ಯಾವಳಿಗಳನ್ನು ಇವರು ತೋರಿಸಿದ್ದಾರೆ ಒಂದು ಕ್ಷಣ ನಾವೇನಾದರೂ ಇಲ್ಲಿಗೆ ಬಂದರೆ ಸಂಪೂರ್ಣವಾಗಿ ನಾವೆಲ್ಲ ಅಯೋಧ್ಯೆಗೆ ಹೋಗಿ ಬಂದಿದ್ದೀವಿ ಅನ್ನೋ ಅಂಥದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಇನ್ನೂ ತುಂಬ ವಿಚಾರಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ಕೃಷ್ಣನ ಕುರಿತಾದಂತಹ ಎಲ್ಲ ಸಂಪೂರ್ಣ ವಿಚಾರಗಳು ಹಾಗಾಗಿ ಕೃಷ್ಣನಿಗೆ ಸೇರಿರುವಂಥ ಅಂದರೆ ಕೃಷ್ಣನ ಬಾಲ್ಯ ಆಗಿರಬಹುದು ಕೃಷ್ಣನ ತುಂಟಾಟಿಕೆಗಳಾಗಿರಬಹುದು ಕೃಷ್ಣನ ಹೇಗೆಲ್ಲ ಗೇಮ್ಗಳನ್ನು ಆಟ ಆಡ್ತಾ ಇದ್ದ ಆಮೇಲೆ ಕೃಷ್ಣ ಅಂದರೆ ಕೃಷ್ಣ ಒಂದು ರೀತಿಯಲ್ಲಿ ತುಂಬ ತುಂಟ ಅವನು ಅವನು ಗೋಪಿಕೆಯರ ಜೊತೆಗೆ ಹೇಗಿದ್ದ ಆತ ಬುಗ್ರಿಯನ್ನು ಆಟ ಆಡ್ತಾ ಇದ್ದ ಹೇಗೆ ಗಿರಿಯಲ್ಲಿ ಕೃಷ್ಣನ ಅವತಾರಗಳಾಗಿರಬೋದು ಸಂಪೂರ್ಣವೂ ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥದ್ದನ್ನು ಒಂದು ಕಡೆಯಲ್ಲಿ ನೋಡ್ತಾ ಇದ್ದೀವಿ ಇದರ ಜೊತೆಗೆ ಅತ್ಯಂತ ಎಲ್ಲರನ್ನು ಮನಸೆಳೆಯುವಂಥದ್ದು ಮತ್ತು ಅದರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಹೆಮ್ಮೆ ಅನಿಸುವುದು ಅಂತಂದರೆ ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅದೆಲ್ಲವನ್ನು ಕೂಡ ನಮಗೆ ಈ ದೃಶ್ಯಾವಳಿಗಳಲ್ಲಿ ಸಂಪೂ ಸಂಪೂರ್ಣವಾಗಿ ಅಂದರೆ ಸಂಪೂರ್ಣವಾಗಿ ಅಲ್ಲಿ ಹೇಗೆ ನಡೆದಿತ್ತು ಅದನ್ನೇ ಇಲ್ಲಿ ತೋರಿಸಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ಸೈನಿಕರು ಯಾವ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದರು ಕಾರ್ಗಿಲ್ ಯುದ್ಧದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರು ಯುದ್ಧದಲ್ಲಿ ಹೇಗೆ ಏನು ಮುಂದಾದರು ಸೈನಿಕರು ಅನ್ನುವಂತಹದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಇದು ಸಂಪೂರ್ಣವಾಗಿ ಕಾರ್ಗಿಲ್ ವಾರ್ನನ್ನು ತೋರಿಸುವಂತಹ ದೃಶ್ಯಾವಳಿಗಳು ನೀವು ನೋಡ್ತಾ ಇರ್ಬೋದು ಫ್ಲೈಟ್ ಆಗಿರ್ಬೋದು ಅಲ್ಲಿ ಕಾರ್ಗಿಲ್ ಯುದ್ಧದ ಗುಡ್ಡ ಕಾಡುಗಳ ಪ್ರದೇಶದಲ್ಲಿ ಹೇಗೆ ಸಿಚುವೇಶನ್ಸ್ ಇತ್ತು ಅವರು ಹೇಗಿದ್ರು ಅಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ಇಲ್ಲಿ ಹಿಮ ಪರ್ವತಗಳಾಗಿರಬಹುದು ಅವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುವ ರೀತಿಯಲ್ಲಿ ಇವರು ಮಾಡಿರುವಂಥದ್ದು ಇದರ ಜೊತೆಗೆ ಇನ್ನೊಂದು ಏನಂತಂದರೆ ಕಾರ್ಗಿಲ್ ವಿಜಯದಲ್ಲಿ ಏನು ವಿಜಯದ ವಿಜಯವನ್ನು ಸಾಧಿಸ್ತಾರೆ ಅದಾದ ಬಳಿಕ ಬರುವಂತಹ ಏನು ಸೈನಿಕ ಹೆಮ್ಮೆಯಿಂದ ನಮ್ಮ ಭಾರತೀಯ ಪ್ಲ್ಯಾಗನ್ನು ಹಿಡಿದು ಅವನು ಸಂತಸದಿಂದ ಕುಣಿದಾಡ್ತಾನೆ ಅದನ್ನು ಕೂಡ ನಾವು ಇಲ್ಲಿ ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅಂತಂದರೆ ನಾವೆಲ್ಲ ವಿಜಯ ಸಾಧಿಸಿವಿ ಅಂತ ಹೇಳಿ ಹೆಮ್ಮೆಯಿಂದ ವಿ ಆರ್ ಆಲ್ ಫ್ರೌಡ್ ವಿ ಆರ್ ಆಲ್ ಇಂಡಿಯನ್ಸ್ ಅನ್ನುವಂತಹದ್ದೊಂದು ಫ್ಲ್ಯಾಗನ್ನು ಹಿಡಿದು ಆತ ಹಾರಾಡುವುದನ್ನು ಸಹ ಇಲ್ಲಿ ತೋರಿಸಿರುವಂಥದ್ದು ಇನ್ನು ಇತ್ತೀಚೆಗಷ್ಟೇ ನಡೆದಿರುವಂತಹ ಘಟನೆ ಎಲ್ಲರ ಕಣ್ಣಲ್ಲೂ ನೀರು ತರಿಸಿದೆ ಎಷ್ಟೋ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದೆ ಎಷ್ಟೋ ಜನರು ಅನಾಥರಾಗಿ ಇಂದು ಕಾಲ ಕಳೀತಾ ಇರೋದಂಥದ್ದಕ್ಕೆ ಕಾರಣ ಅಂತಂದರೆ ಅದು ವೈನಾಡಲ್ಲಾಗಿರುವಂತಹ ಪ್ರವಾಹ ಇದು ವೈನಾಡಿನ ಕಾನ್ಸೆಪ್ಟಲ್ಲಿ ಬಂದಿರುವಂಥದ್ದು ಈ ರೀತಿಯಾಗಿ ವೈನಾಡ ಮೇಲೆ ಗುಡ್ಡಗಳು ಬೀಳ್ತವೆ ಈ ರೀತಿಯಾಗಿ ಮನೆಗಳು ಕೊಚ್ಕೊಂಡು ಹೋಗ್ತವೆ ಈ ರೀತಿಯಾಗಿ ವೈನಾಡ್ನಲ್ಲಿ ಪ್ರವಾಹ ಆಗುತ್ತೆ ಇದರಿಂದಾಗಿ ಎಷ್ಟೋ ಜನರು ತಮ್ಮ ಜೀವನವನ್ನೇ ಇವತ್ತು ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇರುವಂತಹದ್ದು ಇದು ಸಂಪೂರ್ಣವಾಗಿ ವೈನಾಡಿನ ಚಿತ್ರಣ ಅಂತಂದರೆ ಪ್ರವಾಹ ಆದ ಬಳಿಕ ಕಂಡು ಬಂದಿರುವಂತಹ ದೃಶ್ಯಾವಳಿಗಳನ್ನು ಕೇವಲ ಇದಷ್ಟೇ ಅಲ್ಲ ಮೇಲಿಂದ ಗುಡ್ಡವನ್ನು ಕೂಡ ಬೀಳುವುದು ಇವರು ದೃಶ್ಯಾವಳಿಗಳಲ್ಲಿ ತೋರಿಸಿರುವಂಥದ್ದು ಅಲ್ಲಿ ಸಂಜೆ ಆದಮೇಲೆ ಲೈಟಿಂಗ್ಸ್ ಹೇಗಿತ್ತು ಅನ್ನುವಂಥದ್ದು ಇನ್ನು ಒಂದು ಕಡೆಯಲ್ಲಿ ನಾವು ಆಗೋಗಿರುವಂಥದ್ದನ್ನು ನೋಡಿದ್ದೀವಿ ಇನ್ನು ಇನ್ನೊಂದು ಕಡೆಯಲ್ಲಿ ಏನಂತಂದರೆ ನಾವೆಲ್ಲ ಸಿಲಿಕಾನ್ ಸಿಟಿ ಮಂದಿ ನಮ್ಮ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಿರೋದು ಅಂತಂದರೆ ಅದು ನಮ್ಮ ಮೆಟ್ರೋ ಆದರೆ ಈಗ ನಮ್ಮ ಮೆಟ್ರೋ ಕೆಲವೊಂದು ಸಂದರ್ಭಗಳಲ್ಲಿ ಒಂದಷ್ಟು ಗಂಡಾಂತರಗಳನ್ನು ಕೂಡ ಸೃಷ್ಟಿಸಿರುತ್ತೆ ಸೊ ಆ ಗಂಡಾಂತರ ಏನು ಅನ್ನೋದನ್ನು ಕೂಡ ಇವರು ಈ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾರೆ ಇದು ನಮ್ಮ ಮೆಟ್ರೋ ಸಂಪೂರ್ಣವಾದಂತಹ ಚಿತ್ರಾವಳಿ ಇದೇನು ಅಂತಂದರೆ ಅಂಡರ್ ಕಂಡ್ರಕ್ ಕನ್ಸ್ಟ್ರಕ್ಷನ್ಸ್ ಅಂತಂದರೆ ಕಾಮಗಾರಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೇಲ್ಗಡೆ ಮೆಟ್ರೋ ಹೋದರೆ ಕೆಳಗಡೆ ಜನರು ಪರದಾಡುವಂತಹ ಪರಿಸ್ಥಿತಿ ಹೇಗಿರುತ್ತೆ ಅಲ್ಲಿ ಕಾಮಗಾರಿ ಕೆಲಸ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸುತ್ತಲೂ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿರ್ತಾರೆ ಅಲ್ಲಿ ಜೆ ಸಿ ಬಿ ಹೇಗೆ ಕೆಲಸ ಮಾಡುತ್ತೆ ಲಾರಿಗಳು ಹೇಗೆ ಕೆಲಸ ಮಾಡುತ್ತೆ ಇದರ ಮಧ್ಯೆ ಆಫೀಸ್ಗೆ ಓಡೋ ಓಡೋ ಹೋಗುವಂತಹ ಜನರು ಯಾವ ರೀತಿಯಾಗಿ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂತಹದ್ದನ್ನು ಕೂಡ ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಶಾವಳಿಗಳಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಯಾಕಂತಂದರೆ ಜನರಿಗೆ ಒಂದು ಕಡೆ ಕಡಿವಾಣ ಹಾಕಿದ್ದು ನಮ್ಮ ಮೆಟ್ರೋ ಆದರೂ ಕೂಡ ಇನ್ನೊಂದು ಕಡೆ ಸಮಸ್ಯೆನ ಉದ್ಭ ಉಂಟು ಮಾಡ್ತಾ ಇರುವಂಥದ್ದು ಕಾಮಗಾರಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಇದರ ಜೊತೆಗೆ ಇನ್ನು ಹಿಂಭಾಗದಲ್ಲಿ ನಾವು ಪಾರ್ಕನ್ನು ನೋಡ್ತಾ ಹೋಗ್ತೀವಿ ಬೆಂಗಳೂರಿನ ಪಾರ್ಕ್ನಲ್ಲಿ ಎಷ್ಟೆಲ್ಲ ಹಸಿರಾಗಿದೆಯೋ ಅಷ್ಟೇ ಹಸಿರು ಅಂದರೆ ಮೆಟ್ರೋದ ಹಿಂಭಾಗದಲ್ಲಿ ನಮಗೆ ಕಾಣಿಸುವಂಥದ್ದು ಸಂಪೂರ್ಣವಾಗಿ ಬೆಂಗಳೂರು ನಗರದ ಒಂದು ಪಾರ್ಕ್ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಈ ರೀತಿಯಾಗಿ ನಗರದ ಪಾರ್ಕ್ನಲ್ಲಿ ಜನರು ವಾಯು ವಿಹಾರಿಗಳ ಸ್ವರ್ಗ ಲೋಕವಾಗಿರುವಂತಹ ಪಾರ್ಕ್ನಲ್ಲಿ ಜನರು ವಾಕಿಂಗ್ ಮಾಡ್ತಾ ಇರುವಂತಹದ್ದು ವಿಶ್ರಾಂತಿ ತಗೊಳ್ಕೊಳ್ತಾ ಇರುವಂಥದ್ದು ಇದೆಲ್ಲವೂ ಒಂದು ಕಡೆ ಆದರೆ ಇದೆಲ್ಲವೂ ಇನ್ನೊಂದು ಕಡೆ ರಾಮನ ಥೀಮ್ ಕಂಡು ಬರುತ್ತೆ ಯಾವುದೇ ರೀತಿಯಾಗಿ ಜಾಗಗಳನ್ನು ಸ್ಪೇಸ್ ಸ್ಪೇಸನ್ನು ಹಾಳು ಮಾಡದೆ ಮಾಡಿರುವಂಥದ್ದು ಇದೆಲ್ಲವೂ ರಾಮನ ಥೀಮ್ನಲ್ಲಿ ಮೂಡಿಬಂದಿರುವಂಥದ್ದು ಅಂದ್ರೆ ರಾಮಾಯಣದಲ್ಲಿ ಬಂದು ಹೋಗ್ತಾ ಇರುವಂತಹ ಆಗಿರಬಹುದು ಸೀತೆಯ ಅಶೋಕದಲ್ಲಿ ಇರುವಂಥದ್ದಾಗಿರ್ಬೋದು ರಾಮನ ಹುಟ್ಟಾಗಿರಬಹುದು ರಾವಣನ ಸಂವಾರ ಆಗಿರಬಹುದು ಸಂಪೂರ್ಣವಾಗಿ ರಾಮನ ಜನ್ಮದಿಂದ ಹಿಡಿದು ರಾವಣನ ಸಂವಾರದವರೆಗೂ ಕೂಡ ನಾವು ಇಲ್ಲಿ ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗಬಹುದು ಆ ರೀತಿಯಾಗಿ ಅಂತಂದರೆ ನಾವೆಲ್ಲ ರಾಮಾಯಣ ಕಥೆಗಳನ್ನು ಅಂದರೆ ಗತಿಸಿ ಹೋಗಿರುವಂತಹ ಇತಿಹಾಸ ಕಾಲಘಟ್ಟಗಳನ್ನು ಬುಕ್ಗಳ ಮೂಲಕ ಆಗಿರ್ಬೋದು ಇನ್ನೊಂದು ಈ ರೀತಿಯಾದಂತಹ ದೃಶ್ಯಾವಳಿಗಳಲ್ಲಿ ನಮಗೆ ಕಣ್ತುಂಬಿಸ್ತಾ ಇರುವಂಥದ್ದು ಅಂತಂದರೆ ನಮ್ಮ ಹಿರಿಯರು ಸೊ ಆ ಹಿರಿಯರ ಕೈಯಲ್ಲಿ ಮೂಡಿಬಂದಿರುವಂಥ ಅಂದರೆ ಅವರ ಕೈ ಚಳಕದಿಂದ ಮೂಡಿಬಂದಿರುವಂತಹ ಕಾನ್ಸೆಪ್ಟ್ಗಳು ಇದೆಲ್ಲವೂ ಇನ್ನು ಇನ್ನೊಂದು ಭಾಗದಲ್ಲಿ ನಮ್ಮ ಮನೆಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳಾಗ್ತವೆ ಎಷ್ಟೋ ಹಬ್ಬ ಹರಿದಿನಗಳಾಗ್ತವೆ ಮದುವೆ ಆಗಿರಬಹುದು ಸೀಮಂತ ಕಾರ್ಯಕ್ರಮಗಳಾಗಿರ್ಬೋದು ಉಪನಯನ ಆಗಿರ್ಬೋದು ಈ ರೀತಿಯಾಗಿ ಮದುವೆಯಲ್ಲಿ ಏನು ಊಟದ ಕಾರ್ಯ ಆಗಿರ್ಬೋದು ಈ ಎಲ್ಲವೂ ಎಷ್ಟೊಂದು ಮಹತ್ವದ ಪಾತ್ರಗಳನ್ನು ವಹಿಸುತ್ತವೋ ಅಷ್ಟೇ ಮಹತ್ವವನ್ನು ಹೊಂದಿರುವಂತಹ ಎಲ್ಲದ ಎಲ್ಲ ರೀತಿಯಾದಂಥ ಗೊಂಬೆಗಳನ್ನು ನಾವು ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅದರ ಜೊತೆಗೆ ಸಂಭ್ರಮ ಅಂತಂದರೆ ಒಂದು ರೀತಿಯಲ್ಲಿ ಹೆಣ್ಮಕ್ಳಿಗೆ ಒಂದು ರೀತಿಯ ಅಲಂಕಾರದ ಉತ್ಸವ ಕೂಡ ಇಲ್ಲಿ ಕಂಡುಬರುತ್ತೆ ಹೆಣ್ಣುಮಕ್ಕಳು ಯಾವ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು ಇನ್ನೊಂದು ಆ ಕೆಳಭಾಗದಲ್ಲಿ ಅಂದರೆ ಈ ಮೇಲ್ಗಡೆ ಇರುವಂತಹ ಕಾರ್ಯಕ್ರಮದ ಕೆಳಭಾಗದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ಇರುವಂಥದ್ದು ದೇವಾನು ದೇವತೆಗಳು ಅಂದರೆ ರಂಗನಾಥ ಸ್ವಾಮಿ ಹೇಗೆ ಮಲಗಿರುವನು ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ಬೋದು ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅರ್ಚಕರಾಗಿರ್ಬೋದು ಭಕ್ತಾದಿಗಳಾಗಿರ್ಬೋದು ಯಾವ ರೀತಿಯಾಗಿ ದೇವ ತಮ್ಮ ಭಕ್ತಿಯನ್ನ ಮುಂದಿಡ್ತಾ ಇರುವಂತಹದ್ದು ಒಂದಷ್ಟು ಜನರು ದೇವರ ಭಕ್ತಿಯಲ್ಲಿ ಹಿಂದೆಳ್ತಾ ಇರುವಂತಹದ್ದಾಗಿರ್ಬೋದು ಇನ್ನು ದೇವಸ್ಥಾನಕ್ಕೆ ಹೊರಡ್ತಾ ಇರುವಂತಹದ್ದಾಗಿರ್ಬೋದು ಇನ್ನು ಸವಾರಿ ಆಗಿರ್ಬೋದು ಈ ಎಲ್ಲವೂ ಕೂಡ ನಾವು ಈ ದೃಶ್ಯಾವಳಿಗಳಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಅಂದ್ರೆ ದೇವಸ್ಥಾನದ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ ಇನ್ನೊಂದು ನಾನು ನಿಮಗೆ ಮುಖ್ಯವಾಗಿ ಹೇಳಲೇಬೇಕು ಯಾಕಂತಂದ್ರೆ ನಾವೆಲ್ಲ ಮೈಸೂರಿಗೆ ಹೋಗೋಕ್ಕಾಗಲ್ಲ ಸೊ ಬೆಂಗಳೂರು ಇದ್ಕೊ ಬೆಂಗಳೂರಲ್ಲಿ ಇದ್ಕೊಂಡು ನಾವೆಲ್ಲ ಮೈಸೂರನ್ನ ನೋಡಬೇಕು ಅಂತಂದ್ರೆ ಎಲ್ರಿಗೂ ಒಂದು ಆಶ್ಚರ್ಯ ಅನಿಸುತ್ತೆ ಈ ರೂಮ್ ಸಂಪೂರ್ಣವಾಗಿ ನಮ್ಮನ್ನು ಮೈಸೂರಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಾಕಂತಂದರೆ ಇದು ಸಂಪೂರ್ಣವಾಗಿ ಮೈಸೂರು ನಗರ ಇದು ನಮ್ಮ ವಿಶ್ವವಿಖ್ಯಾತ ನಾಡಹಬ್ಬ ನಡೀತಾ ಇರುವಂತಹ ಮೈಸೂರಿನ ಸಂಪೂರ್ಣ ದೃಶ್ಯಾವಳಿಗಳು ನಾವು ಇಲ್ಲಿಂದ ಎಂಟ್ರಿ ಕೊಡ್ತಾ ಹೋಗೋಣ ಇದು ಮೈಸೂರಿನ ಹೈವೇ ರೋಡ್ ಈ ರೋಡ್ನ ಮೂಲಕ ಈಗ ನಾವು ಅಂದರೆ ವಿಸ್ತಾರ ತಂಡದ ದೊಂದಿಗೆ ನೀವು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದೀರಾ ಇದು ಮೈಸೂರಿನ ಹೋಗುವಂಥ ಹೈವೇ ರಸ್ತೆ ಇನ್ನು ಮೈಸೂರಿಗೆ ಹೋದ ತಕ್ಷಣ ನಿಮಗೆ ಕಾಣಿಸುವಂತಹದ್ದು ಮೈಸೂರು ಸರ್ಕಲ್ ಆಗಿರಬಹುದು ಅಂದರೆ ಅರಮನೆಯ ಮುಂಭಾಗದಲ್ಲಿ ಇದು ಸಂಪೂರ್ಣವಾಗಿ ಮೈಸೂರು ಸರ್ಕಲ್ ನಮ್ಮೆಲ್ಲರನ್ನು ಒಂದೆಡೆಗೆ ಹಿಡಿದಿಡುವಂತಹ ಸರ್ಕಲ್ ಅದರ ಜೊತೆಗೆ ಅರಮನೆ ಮುಂಭಾಗದಲ್ಲಿರ್ಬೋದು ಇಲ್ಲಿ ಸೇವಕರಾಗಿರ್ಬೋದು ಸೈನಾಧಿಪತಿಗಳಾಗಿರ್ಬೋದು ಇನ್ನು ಏನು ಅಂಬಾರಿಯನ್ನು ಹೊತ್ತುಕೊಳ್ಳುವಂಥ ಆನೆಗಳಾಗಿರ್ಬೋದು ಈ ಎಲ್ಲವೂ ಕೂಡ ಅರಮನೆಯ ಮುಂಭಾಗದಲ್ಲಿ ನಮಗೆ ಕಾಣುವಂತಹ ಕಾನ್ಸೆಪ್ಟ್ ಇನ್ನು ಮೈಸೂರು ಯಾವ ರೀತಿಯ ಹಬ್ಬದ ಹಿನ್ನೆಲೆಯಲ್ಲಿ ಸಜ್ಜಾಗಿದೆ ಕಲರ್ಫುಲ್ ಲೈಟಿಂಗ್ಸ್ಗಳಲ್ಲಿ ರೆಡಿಯಾಗಿರುವಂತಹದ್ದನ್ನು ನಾವು ಇದು ಇಲ್ಲಿ ನಾವು ನೋಡ್ಬೋದು ಅಂದರೆ ಕಲರ್ಫುಲ್ ಲೈಟಿಂಗ್ಸ್ಗಳಲ್ಲೇ ಮೈಸೂರು ಸಂಪೂರ್ಣವಾಗಿ ಮಿಂಚ್ತಾ ಇರುವಂತಹದ್ದು ಸೊ ಈ ಸದ್ಯಕ್ಕೆ ಮೈಸೂರಿನಲ್ಲಿ ಸ್ಥಿತಿಗತಿ ಹೇಗಿದೆಯೋ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈಗ ಮೈಸೂರಿಗೆ ಹೋಗಿ ಬಂದಷ್ಟೇ ಸಂತಸವನ್ನು ನೀಡುವಂಥದ್ದು ಇದರ ಜೊತೆಗೆ ನಾವು ಈ ಹೈವೇನ ಹಿಡಿದುಕೊಂಡು ಹೀಗೆ ಹೋಗ್ತಾ ಇದ್ದರೆ ನಮಗೆ ಮುಂದೆ ಸಿಗುವಂತಹದ್ದು ಚಾಮುಂಡಿ ಹಿಲ್ಸ್ಗೆ ಇದು ಚಾಮುಂಡಿ ಹಿಲ್ಸ್ಗೆ ಹೋಗುವಂತಹ ರಸ್ತೆ ಇದು ಘಾಟ್ನಲ್ಲಿ ಮೇಲ್ಗಡೆ ಹೋಗುವಾಗ ಏನು ಕಲ್ಲು ದಿನ್ನೆಗಳು ಬರ್ತವೆ ವೇಗವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಟ್ವೆಂಟಿ ಕಿಲೋ ಟ್ವೆಂಟಿ ಅನ್ನುವಂಥದ್ದನ್ನ ಕೂಡ ಹಾಕಿದ್ದಾರೆ ಅಂದ್ರೆ ಸ್ಪೀಡ್ ಎಷ್ಟಿರಬೇಕು ಅನ್ನೋದನ್ನ ಕೂಡ ಇಲ್ಲಿ ಹಾಕೋದ್ರ ಮೂಲಕ ಆಮೇಲೆ ಅದರ ಜೊತೆಗೆ ಆ ಕಡೆ ಲಲಿತ್ ಮಹಲ್ ಪ್ಯಾಲೇಸ್ ಆಗಿರ್ಬೋದು ಏನು ಚಾಮುಂಡೇಶ್ವರ ಬೆಟ್ಟಕ್ಕೆ ಹೋಗುವಾಗ ನಮಗೆ ಬಸವನ ಅಂದರೆ ಬುಲ್ ಕೂಡ ಬುಲ್ ಟೆಂಪಲ್ ಕೂಡ ಸಿಗುತ್ತೆ ಅದಾಗಿರ್ಬೋದು ಹೀಗೆ ವೇಗವಾಗಿ ಹೋಗುವಂತಹ ವಾಹನಗಳು ಅಡೆತಡೆ ಆದರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಈ ರೋಡ್ನ ಮೂಲಕ ಹೋಗ್ತಾ ಹೋದರೆ ನಿಜಕ್ಕೂ ಗೊತ್ತಾಗುತ್ತೆ ಅಲ್ಲಿಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನು ಸೊ ಸೀದಾ ನಾವು ಹೀಗೆ ಮೇಲ್ಗಡೆ ಹೋದರೆ ನಮಗೆ ಚಾಮುಂಡೇಶ್ವರಿ ಬೆಟ್ಟ ಸಿಗುತ್ತೆ ದೇವಸ್ಥಾನಕ್ಕೆ ನಾವೆಲ್ಲ ಎಂಟ್ರಿ ಕೊಡ್ತೀವಿ ಮೊದಲನೇದಾಗಿ ನಮಗೆ ಮಹಿಷಾಸುರನ ದರ್ಶನವಾಗುತ್ತೆ ಅಲ್ಲಿ ದರ್ಶನ ಮುಗಿದ ನಂತರ ಸರದಿ ಸಾಲಿನಲ್ಲಿ ಚಾಮುಂಡಿ ತಾಯಿಯ ದರ್ಶನಕ್ಕೆ ಜನರು ನಿಂತಿರುವಂಥದ್ದು ಕೂಡ ಈ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಹೋಗುತ್ತೆ ಏನೋ ಅದೇ ರೀತಿಯಾಗಿ ಅದರ ಪಕ್ಕದ ವಿಚಾರಕ್ಕೆ ಬಂದರೆ ನಾವು ಕೇಂದ್ರ ಕಾರ್ಯಾಗೃಹ ಮೈಸೂರು ಮೈಸೂರಿನ ಕಾರಾಗೃಹ ಹೇಗಿದೆ ಅನ್ನುವಂಥದ್ದು ಎಲೆ ಒಬ್ಬರು ವಕೀಲರಾಗಿರ್ಬೋದು ಎಲೆ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಅದರ ಜೊತೆಗೆ ವಾಹನ ಆಗಿರ್ಬೋದು ಆ ಕಾರಾಗೃಹದ ಒಳಗಡೆ ಇರುವಂತಹ ಕೈದಿಗಳನ್ನು ಕೂಡ ನಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಈ ಕುಟುಂಬದವರು ಮಾಡಿರುವಂಥದ್ದು ಏನು ಅದರ ಪಕ್ಕದಲ್ಲಿ ಅಬ್ಬೂರ ಗ್ರಾಮ ಅದರ ಜೊತೆಗೆ ಮೈಸೂರು ಕೃಷ್ಣರಾಜೇಂದ್ರ ಆಸ್ಪತ್ರೆ ಆಸ್ಪತ್ರೆ ಅಂತಂದರೆ ಎಲ್ಲ ಏನೇ ನೋವಿದ್ರೂ ಏನೇ ಕಷ್ಟ ಸಂಕಷ್ಟಗಳಿದ್ರೂ ಕೂಡ ನಾವು ಆಸ್ಪತ್ರೆನ ನಂಬ್ಕೊಂಡು ಹೋಗ್ತೀವಿ ಆ ಆಸ್ಪತ್ರೆಯಲ್ಲಿ ಒಬ್ಬ ಒಬ್ಬ ಏನು ಪೇಷಂಟ್ಗೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ನರ್ಸ್ ಅಂದರೆ ದಾದಿಯರಾಗಿರ್ಬೋದು ಡಾಕ್ಟರ್ಸ್ಗಳಾಗಿರ್ಬೋದು ಪೇಷಂಟ್ಗಳಾಗಿರ್ಬೋದು ಅದನ್ನು ಸಂಪೂರ್ಣವಾಗಿ ತೋರಿಸಿರುವಂಥದ್ದು ಅದರ ಕೆಳಗಡೆ ಅಂದರೆ ಕೆಳಭಾಗದ ಏನು ಆಸ್ಪತ್ರೆ ಕೆಳಭಾಗದಲ್ಲಿ ಬಂತ ಹೋದರೆ ಇದೊಂದು ಅಬ್ಬೂರು ಗ್ರಾಮ ಮೈಸೂರಿನಲ್ಲಿ ಬರುವಂಥ ಅಬ್ಬೂರು ಗ್ರಾಮ ಇದು ಇಲ್ಲಿ ಸಂಪೂರ್ಣವಾಗಿ ಒಂದು ಹಳ್ಳಿಯ ಚಿತ್ರಣವನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದರೆ ಒಂದು ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಮಾರುಕಟ್ಟೆ ಇರುತ್ತೆ ಅವರ ಜೀವನ ಹೇಗಿರುತ್ತೆ ಒಬ್ಬ ಕುಂಬಾರನ ಜೀವನ ಆಗಿರಬಹುದು ಒಬ್ಬ ಏನು ನೇಕಾರನ ಜೀವನ ಆಗಿರಬಹುದು ತರಕಾರಿ ಮಾರುವವರ ಜೀವನ ಆಗಿರಬಹುದು ಒಬ್ಬ ಅಂಗಡಿಯ ಮಾಲೀಕನ ಜೀವನ ಆಗಿರ್ಬೋದು ಎಲ್ಲವನ್ನು ಸಂಪೂರ್ಣವಾಗಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಬಾವಿಗಳನ್ನು ನೋಡ್ತಾ ಇದ್ವಿ ಈಗ ಅದು ಮರೆ ಅದನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಗ್ರಾಮದ ಮಾರುಕಟ್ಟೆಗಳನ್ನು ಇಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸಿರುವಂಥದ್ದು ಇನ್ನು ಅದರ ಪಕ್ಕಕ್ಕೆ ಬಂದರೆ ಇಲ್ಲೊಬ್ಬ ವ್ಯಕ್ತಿ ಕೋಕೋನಟ್ ಗಿಡವನ್ನು ಹತ್ತಿ ಏನು ತೆಂಗಿನ ತೆಂಗಿನ ಕಾಯಿಯನ್ನು ಕೀಳುವಂತಹ ಕೆಲಸದಲ್ಲಿ ನಿರತರಾಗಿದೆ ನಾವು ಯಾರೂ ಅವನನ್ನು ಹಿಡ್ದಿಲ್ಲ ಆತ ಹೇಗೆ ಹತ್ತಿದಾನೆ ನೀವು ನೋಡ್ತಾ ಇರ್ಬೋದು ಹೀಗೆ ಹತ್ತಿ ಕೋಕೋನಟನ್ನು ಅನ್ನ ಕಿತ್ ಕೀಳಿ ಕೆಳಗಡೆ ಇಳಿಯುವಂತಹದ್ದು ದೃಶ್ಯಾವಳಿಗಳಲ್ಲೂ ಕೂಡ ಇದು ನಿಜಕ್ಕೂ ಒಂದು ರೀತಿಲಿ ಮೈ ಝುಮ್ ಎನಿಸುವಂತಹ ರೀತಿಯಲ್ಲೇ ಮೂಡಿಬಂದಿರುವಂಥದ್ದು ಸೊ ಇದರ ಜೊತೆಗೆ ಇನ್ನೊಂದಷ್ಟು ಕಡೆಗಳಲ್ಲಿ ಬಂದರೆ ಹೀಗೆ ಮೈಸೂರಿಗೆ ಹೋಗ್ತಾ ಇರುವಾಗ ನಮಗೆ ಒಂದು ಕಾರ್ ಗ್ಯಾರೇಜನ್ನು ಕೂಡ ನಾವು ನೋಡ್ಬೋದು ಈ ರೀತಿಯಾಗಿ ಅಂದರೆ ಓಲ್ಡ್ ಕಾರ್ಗಳ ಗ್ಯಾರೇಜ್ ಕೂಡ ಈ ರೀತಿಯಾಗಿ ಕಂಡು ಬರ್ತಾ ಇರುವಂಥದ್ದು ಇದೆಲ್ಲವೂ ಸಂಪೂರ್ಣವಾಗಿ ದೃಶ್ಯಾವಳಿಗಳೆಂದರೆ ಮರೆತು ಹೋಗಿರೋದೆಲ್ಲವನ್ನು ಕೂಡ ನಾವು ಒಂದು ಕ್ಷಣ ನೆನ್ಪಿಸ್ಕೋಬೋದು ಅನ್ನುವಂಥದ್ದು ಇನ್ನು ನಮ್ಮ ಇಂಡಿಯನ್ ಕಾಯಿನ್ಸ್ಗಳು ಇತ್ತೀಚೆಗೆ ಇಂಡಿಯನ್ಸ್ ಕಾಯಿನ್ಸ್ ಅಂದರೆ ಹಳೆಯ ಕಾಲದ ಇಂಡಿಯನ್ ಕಾಯಿನ್ಸ್ಗಳು ಈಗ ಬದಲಾಗಿದ ಮೇಲೆ ನಮಗೆಲ್ಲ ಸಿಗಲ್ಲ ನೋಡೋಕ್ಕೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ಪೈಸೆಯಿಂದ ಹಿಡಿದು ನಿಮಗೆ ಐವತ್ತು ರೂಪಾಯಿ ನೋಟ್ವರೆಗೂ ಕೂಡ ಇಂಡಿಯನ್ ಕಾಯಿನ್ಸ್ಗಳು ನಮಗಿಲ್ಲಿ ಸಿಗ್ತಾ ಅದರ ಜೊತೆಗೆ ಒಂದಷ್ಟು ಏನು ಯು ಎಸ್ ಎಲ್ಲಿ ಇರುವಂತಹ ದೃಶ್ಯಾವಳಿಗಳು ಎಲ್ಲವನ್ನು ಕಾಮ್ ಕಂಪ್ಯೂಟರ್ ಯುಗದಲ್ಲಿ ಯಾವ ರೀತಿಯಾಗಿ ಕಂಪ್ಯೂಟ್ರ್ನ ಸಿಸ್ಟಮ್ ಬಂದಿದೆ ಅನ್ನುವಂಥದ್ದಾಗಿರ್ಬೋದು ಇನ್ನು ಭರತನಾಟ್ಯದಲ್ಲಿ ನಿರತರಾಗಿರುವಂತಹ ಹೆಣ್ಮಕ್ಳನ್ನು ನಾವು ನೋಡ್ಬೋದು ಇನ್ನು ಫುಟ್ಬಾಲ್ ಸ್ಟೇಡಿಯಂ ಆಗಿರ್ಬೋದು ಈ ರೀತಿಯಾಗಿ ಫುಟ್ಬಾಲ್ ಸ್ಟೇಡಿಯಂ ಮೂಡಿ ಬಂದಿರುವಂಥದ್ದು ಅದರ ಜೊತೆಗೆ ಯೋಗ ಯಾವ ರೀತಿಯಲ್ಲಿ ಯೋಗದಲ್ಲಿ ಯೋಗದ ಪ್ರಾಮುಖ್ಯತೆಯನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಯೋಗವನ್ನು ಇಲ್ಲಿ ತೋರಿಸಿರುವ ಅಂಥದ್ದು ಇನ್ನು ಒಂದು ಕಡೆಗೆ ನಮ್ಮ ಬೆಂಗಳೂರಿನ ಅನ್ನು ಕೂಡ ಇಲ್ಲಿ ನೋಡ್ಬೋದು ಕ್ರಿಕೆಟ್ ಆಡ್ತಾ ಇರುವಂತಹದ್ದು ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಇಲ್ಲಿ ಅಂದರೆ ಗೊಂಬೆಗಳ ಮೂಲಕ ಅದನ್ನು ಕೂಡ ತೋರಿಸುವುದಕ್ಕೆ ಅದನ್ನು ಕೂಡ ಜನರ ವೀಕ್ಷಣೆಗೆ ಅಂತ ಹೇಳಿ ಇಟ್ಟಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ನಾವು ಬೆಂಗಳೂರು ಮತ್ತು ಮೈಸೂರಿನ ದಸರಾದ ಸಿಸ್ಟಮನ್ನು ದಸರಾದ ದಸರಾ ಹಬ್ಬದಲ್ಲಿ ನಡೆಯುವಂತಹ ಪ್ರತಿಯೊಂದನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು ನೀವೇನಾದರೂ ಇಲ್ಲಿಗೆ ಭೇಟಿ ಕೊಟ್ಟರೆ ಒಂದು ಕ್ಷಣ ನಿಮ್ಮನ್ನು ನೀವು ಮರೆತೋಗೋದ್ರಲ್ಲಿ ಇನ್ನೂ ಒಂದು ಕ್ಷಣ ನೀವೆಲ್ಲ ಏನು ಮೈಸೂರಿಗೆ ಹೋಗಿ ಬಂದಿದ್ದೀನಿ ಅನ್ನುವಂತಹ ವಾಸ ಮೂಡೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂತಂದರೆ ಅಷ್ಟು ನೀಟಾಗಿ ಅಷ್ಟು ಟೈಮ್ ತಗೊಂಡು ಅದೇ ರೀತಿಯಾಗಿ ಅವರು ತಮ್ಮ ಇದಕ್ಕೆ ಸಮಯ ಒಂದೇ ಅಲ್ಲ ಅಷ್ಟೇ ಪೇ ಪೇಷನ್ಸು ತುಂಬ ಮುಖ್ಯವಾಗುತ್ತೆ ಸೊ ಆ ಎಲ್ಲವನ್ನು ಆ ಎಫರ್ಟನ್ನು ಹಾಕೋದ್ರ ಮೂಲಕ ಸಂಪೂರ್ಣವಾಗಿ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ನವರಾತ್ರಿ ಹಬ್ಬಕ್ಕೆ ಈ ರೀತಿಯಾಗಿ ಅವರು ಭರ್ಚರಿಯಾಗಿ ತಯಾರಿ ಮಾಡಿರುವಂಥದ್ದು ವಿಶೇಷವಾಗಿ ನಮಗೆ ಈ ಬಾರಿ ಕಾಣಿಸಿರುವಂಥದ್ದು ಏನು ಅಂತಂದರೆ ಶ್ರೀರಾಮ ಮಂದಿರದ ಅಯೋಧ್ಯೆ ನನಗಂತರೂ ತುಂಬ ಇಷ್ಟ ಆಯಿತು ಸೊ ನಿಮಗೆಲ್ಲ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇದೇ ರೀತಿಯಾಗಿ ನೀವು ಕೂಡ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಅವರ ಒಂದು ಕೆಲಸಕ್ಕೆ ಪ್ರಶಂಸೆ ನೀಡಿ ಅದರ ಜೊತೆಗೆ ನೀವು ಕೂಡ ಇದೆಲ್ಲವನ್ನು ನೋಡಿ ಮನೋರಂಜನೆ ಮಾಡಿ ಮನೋರಂಜನೆ ಜೊತೆಗೆ ಎಂಜಾಯ್ ಮಾಡ್ಬೋದು ಅನ್ನುವಂಥದ್ದು ಸೊ ಇನ್ನೂ ಒಂದು ವಾರಗಳ ಕಾಲ ಇರುವಂತಹ ದಸರಾ ಹಬ್ಬದ ಸಂಭ್ರಮ ಸಡಗರ ಮತ್ತಷ್ಟು ಎಲ್ಲೆಡೆ ಮನೆ ಮಾಡಲಿ ಅನ್ನುವಂಥದ್ದು ಎಲ್ಲ ಎನ್ನುವಂಥದ್ದು ನಮ್ಮ ವಿಸ್ತಾರ ಚಾನೆಲ್ನ ಆಶಯವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ